ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ನಿಖಿಲ್ ಕುಮಾರ್, ಓಕೆ, ನಿಖಿಲ್ ಕುಮಾರ್ ಸ್ವಾಮಿ ಅವರು ಈ ಒಂದು ಬೈ ಎಲೆಕ್ಷನ್ ನಲ್ಲಿ ಗೆಲ್ತಾರಾ? ಖಂಡಿತ ಗೆಲ್ತಾರೆ. ಇವತ್ತು ಏನಾಗಿದೆ ಅಂತಂದ್ರೆ, ಯೋಗೇಶ್ವರ್ ಅವರು ಬಿಜೆಪಿ ಪಾರ್ಟಿಗೆ ಮಾಡಿರುವಂತ ಮೋಸ. ಅವರು ಕಾಂಗ್ರೆಸ್ ನಲ್ಲಿ ಇದ್ದರು, ಕಾಂಗ್ರೆಸ್ ನ ಯಾಕೆ ಬಿಟ್ಟು ಬಂದ್ರು? ಅವರು ಬಿಟ್ಟು ಬಂದ ತಕ್ಷಣನೇ ಅವರಿಗೆ ಗೌರವ ಕೊಟ್ಟು ಅವರನ್ನು ಎಮ್ ಎಲ್ ಸಿ ಮಾಡಿ ಅವರನ್ನ ಸದಾನಂದ ಗೌಡರ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಮಾಡಿ ಇವತ್ತಿಗೂ ಕೂಡ ಅವರು ಸಿಟ್ಟಿಂಗ್ ಎಮ್ ಎಲ್ ಸಿ ಇದ್ರು. ಅಷ್ಟೊಂದು ಗೌರವವನ್ನು ಕೊಟ್ಟಿದ್ರು, ಅಂತ ಉನ್ನತ ಸ್ಥಾನಕ್ಕೆ ಏರಿಸಿದ್ರು ಅವರನ್ನ. ವಿನಾಕಾರಣ ಅವರು ಇವತ್ತು ಎನ್ ಡಿ ಎ ಮೈತ್ರಿಯನ್ನು ಬಿಟ್ಟು ಹೋಗಬೇಕಾದಂಥ ಕಾರಣವೇ ಇರಲಿಲ್ಲ. ಜನಕ್ಕೆಲ್ಲ ಗೊತ್ತಿದೆ, ಜನ ಯಾರು ದಡ್ರಲ್ಲ. ಇವತ್ತು ಮನೆ ಬಾಗಿಲಿಗೆ ಟಿಕೆಟ್ ತೊಗೊಂಡು ಕೊಟ್ಟಿದ್ದೀವಿ ಎನ್ ಡಿ ಎ ಮೈತ್ರಿಯಿಂದ. ನಾವು ಮನೆ ಬಾಗಿಲಿಗೆ ಟಿಕೆಟ್ ತೊಗೊಂಡು ಕೊಟ್ಟಿದ್ದೀವಿ. ನಮ್ಮ ನಾಯಕರಾದಂಥ ಅರ್ಕೋಲ್ಗೊಂಡು ಮಂಜು ಅವರು, ಪುಟ್ಟರಾಜು ಅವರು, ಸಾರಾ ಮಹೇಶ್ ಅವರು, ಅವ್ರ ಮನೆ ಹತ್ರ ಹೋಗಿ ತಿಂಡಿ ತಿಂದು ನಮ್ಮ ಅಭ್ಯರ್ಥಿಯಾಗಿ ನೀವು ಅಂತಂದ್ಬಿಟ್ಟು ಕೇಳ್ಕೊಂಡಿದ್ದೀವಿ. ಆದರೂ ಸಹಿತ ಅವರು ಒಳ ಒಪ್ಪಂದ ಮಾಡಿಕೊಂಡು ಕಾಂಗ್ರೆಸ್ಸಿನ ಜೊತೆಲೆ ಕನಿಷ್ಠ 2-3 ತಿಂಗಳಿಂದ ಅವರು ಒಡನಾಟ ಇತ್ತು ಅಂತ ಗೊತ್ತಾಗ್ತಾ ಇದೆ ನಮ್ಗೆ. ಇವಾಗ ಮೋಸ ಮಾಡಿ ಹೋಗಿರುವಂಥದ್ದು ಸ್ಪಷ್ಟ. ಎನ್ ಡಿ ಎ ಮೈತ್ರಿಯಿಂದಾಗಲಿ, ಬಿ ಜೆ ಪಿಯಿಂದಾಗಲಿ, ಜೆ ಡಿ ಎಸ್ ಇಂದಾಗಲಿ, ಯಾವುದೇ ವಿಧವಾದಂಥ ತೊಂದರೆ ಆಗಲಿ ಮತ್ತೊಂದಾಗಲಿ ಏನೂ ಆಗಿಲ್ಲ ಅವ್ರಿಗೆ. ಅವರ ಸ್ವಾರ್ಥಕ್ಕೋಸ್ಕರ ಅವರು ಕಾಂಗ್ರೆಸ್ಗೆ ಹೋಗಿದ್ದಾರೆ ಹೊರತು ಈ ಜನರ ರಕ್ಷಣೆಗೋಸ್ಕರ ಆಗಲಿ ಮತ್ತೊಂದಕ್ಕಾಗಲಿ ಯಾವುದೂ ಹೋಗಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ಅತ್ಯಂತ ಹೆಚ್ಚು ಗೌರವವನ್ನು ಕೊಟ್ಟವರು ಬಿ ಜೆ ಪಿಯವರು. ಬಿ ಜೆ ಪಿಗೆ ಮೋಸ ಮಾಡಿ ಹೋಗಿದ್ದಾರೆ ಅವರು. ಮತ್ತು ಅವ್ರಿಗೆ ಯಾಕೆ ಮತ ಹಾಕಬೇಕು? ಅದೆಲ್ಲ ಚನ್ನಪಟ್ಟಣ ತಾಲೂಕಿನ ಜನ ಗೊತ್ತಿದೆ, ಯಾರು ದಡ್ರೇನಲ್ಲ. ಚನ್ನಪಟ್ಟಣ ತಾಲೂಕಿನ ಜನ ಈ ಸರ್ತಿನ ಸಹಿತ ಕಡ್ಡಾಯವಾಗಿ ಅವರನ್ನು ಸೋಲಿಸ್ತಾರೆ. ನಿಖಿಲ್ ಅವ್ರ ಗೆಲುವುದಲ್ಲಿ ಯಾವುದೇ ವಿಧವಾದಂಥ ಅನುಮಾನ ಇಲ್ಲ. ಟಿಪಿ ಯೋಗೇಶ್ವರ್ ಅವರ ಎದುರುಗಡೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಗೆಲ್ತಾರಾ? ಗೆಲ್ಬಹುದಾ? ಖಂಡಿತ ಗೆಲ್ತಾರೆ, 100% ಗೆಲ್ತಾರೆ. ಎರಡು ಸಲ ಎರಡು ಕ್ಷೇತ್ರದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಸೋಲನ್ನು ಅನುಭವಿಸಿದ್ರು. ಈ ಸರ್ತಿ ಕಡ್ಡಾಯವಾಗಿ ಗೆಲ್ತಾರೆ. ಕಾರ್ಯಕರ್ತರ ಪಡೆ ಇದೆ ಅವರಿಂದ, ಎನ್ ಡಿ ಎ ಮೈತ್ರಿಕೂಟದ ಬೆಂಬಲ ಇದೆ, ಜನರಿಗೆ ಕೂಡ ಗೊತ್ತಾಗಿದೆ. ಇವರು ನಮ್ಮ ಯೋಗೇಶ್ವರ್ ಅವರು ಕಳೆದ 25 ವರ್ಷಗಳಿಂದ 5 ಚುನಾವಣೆಯಲ್ಲಿ 5 ಪಾರ್ಟಿ ಬದಲಾಯಿಸಿದ್ದಾರೆ. ಜಂಪಿಂಗ್ ಜಪಾನ್, ಪ್ರತಿ ಚುನಾವಣೆಯಲ್ಲೂ ಜಂಪ್ ಮಾಡೋದೇ ಅವ್ರ ಕೆಲಸ. ಈ ಚುನಾವಣೆಯಲ್ಲಿ ಇದ್ದರೆ ಮುಂದಿನ ಚುನಾವಣೆ ಇನ್ನೊಂದಕ್ಕೆ. ಯಾವುದೇ ಕಾರಣಕ್ಕೂ ಯಾವ ಪಕ್ಷಕ್ಕೂ ನಿಷ್ಠರಲ್ಲ ಅವರು. ಕಾಂಗ್ರೆಸ್ನಲ್ಲಿ ಇದ್ದರು, ಕಾಂಗ್ರೆಸ್ ಯಾಕೆ ಬಿಟ್ಟು ಬಂದರು? ಬಿ ಜೆ ಪಿ ಇದ್ದರು, ಬಿ ಜೆ ಪಿ ಯಾಕೆ ಬಿಟ್ಟು ಬಂದರು? ಮತ್ತು ನಾಳೆ ಇನ್ಯಾವ ಪಾರ್ಟಿಗೆ ಹೋಗ್ತಾರೆ ಅಂತ ಯಾರು ಕಂಡುಹಿಡಿತೀರಿ? ಚನ್ನಪಟ್ಟಣ ತಾಲೂಕು ಜನಕ್ಕೆ ಎಲ್ರಿಗೂ ಗೊತ್ತು, ಇವನು ಜಂಪಿಂಗ್ ಸ್ಟಾರ್ ಅಂತ. ಜಂಪಿಂಗ್ ಸ್ಟಾರ್ನ ಅವನ ಜಂಪ್ ಮಾಡುವಂಥ ಕಾಲನ್ನು ಕಟ್ ಮಾಡ್ತಾರೆ, ಅವನ ಮನೆಯಲ್ಲೇ ಕೂತ್ಕೊಬೇಕಾಗುತ್ತೆ. ಅದಂತೂ ಸತ್ಯ. ಒಂದು ಎಲ್ ಕಡೆ ಒಂದೆರಡು ಕಡೆ ಏನನ್ಸುತ್ತೆ ಅಂತಂದ್ರೆ, ನಿಖಿಲ್ ಕುಮಾರ್ ಸ್ವಾಮಿ ಅವರು ಈ ಒಂದು ಬೈ ಎಲೆಕ್ಷನ್ ಚನ್ನಪಟ್ಟಣ ಅನ್ನುವಂತ ಒಂದು ರಣರಂಗದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಒಂಥರ ಅನ್ಸಲ್ವಾ ನಿಮಗೆ? ಪಕ್ಷದ ಉಳಿವಿಗಾಗಿ ಅವರು ಬಂದಿರುವಂಥವ್ರು, ಪಕ್ಷದ ಉಳಿವಿಗಾಗಿ. ಇವಾಗ ಏನಾಗಿದೆ ಅಂದರೆ, ನಮಗೆ ಪ್ರಬಲವಾದಂಥ ಕ್ಯಾಂಡಿಡೇಟ್ ಬೇಕಾಗಿತ್ತು. ನಿಖಿಲ್ ಯೋಗೇಶ್ವರ್ ಎದುರುಗಡೆ ನಮಗೆ ಪ್ರಬಲವಾದಂಥ ಕ್ಯಾಂಡಿಡೇಟ್ ಬೇಕಾಗಿತ್ತು. ನಮ್ಮ ಕ್ಷೇತ್ರದಲ್ಲೇ ನಮ್ಮ ಮುತ್ತುರ ಇವರು ನಮ್ಮ ಇವರಿಗೆ ಜಯಮುತ್ತು ಅವರು ಕೋಣ ಅಂತ ಯೋಚನೆ ಮಾಡಿದ್ವಿ. ಕಾರ್ಯಕರ್ತರೆಲ್ಲ ಸಾಮಾನ್ಯ ಕಾರ್ಯಕರ್ತನ ಕೋಣ ಅಂತ ಯೋಚನೆ ಮಾಡಿದ್ವಿ. ಪ್ರಬಲವಾದ ಪೈಪೋಟಿ ಬರಬೇಕು. ಡಿ ಕೆ ಶಿವಕುಮಾರ್ ಹತ್ರ ಆಗ್ಬೋದು, ಡಿ ಕೆ ಸುರೇಶ್ ಅವ್ರ ಹತ್ರ ಆಯಿತು, ಕೋಟಿಗಟ್ಟಲೆ ದುಡ್ಡುಗಳಿದೆ, ದುಡ್ಡು ತೊಗೊಂಡು ಸುರಿತಾರೆ. ಓ ಚುನಾವಣೆಯಲ್ಲೇ 1,000 ರೂಪಾಯಿ ದುಡ್ಡು ಹಂಚಿದ್ದಾರೆ ಅವರು ಎಂ ಪಿ ಚುನಾವಣೆಯಲ್ಲಿ. ಈ ಚುನಾವಣೆಯಲ್ಲಿ ಬಿಟ್ಟಾರೆ, ಬಿಡೋದೇ ಇಲ್ಲ. ಆಟ ಸಾಧನೆಗೋಸ್ಕರ ಎಷ್ಟು ದುಡ್ಡು ಬೇಕಾದ್ರೂ ಖರ್ಚು ಮಾಡೋಕೆ ರೆಡಿ ಇರ್ತಾರೆ ಅವರು. ಆ ಎಲ್ಲ ಕಾರಣಕ್ಕೋಸ್ಕರ ನಿಖಿಲ್ ಇವರ ಎದುರುಗಡೆ ಸೂಕ್ತ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಕಾರ್ಯಕರ್ತರು ಒತ್ತಾಯ ಮಾಡಿ ನಿಖಿಲ್ ನಿಂತಿರೋದು. ಕಾರ್ಯಕರ್ತರು ಒತ್ತಾಯ ಮಾಡಿ ನಿಖಿಲ್ ಕುಮಾರಸ್ವಾಮಿ ನಿಲ್ಸಿರೋದ ಹೊರತು ಇಲ್ಲಿ ಬೇರೆ ಏನೂ ಇಲ್ಲ. ನಮಗೆ ಹೌದು, ಕಾರ್ಯಕರ್ತರುಗಳೆಲ್ಲ ನಾವು ಜೆ ಪಿ ಭವನಲ್ಲಿ ನಿನ್ನೆ ಕಾರ್ಯಕರ್ತರುಗಳೆಲ್ಲ ಸಭೆ ಮಾಡಿ ನಿಖಿಲ್ ಅಣ್ಣನೇ ಅಭ್ಯರ್ಥಿ ಆಗಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಈ ಸಾರಿ ನಿಖಿಲ್ ಅಣ್ಣನ 100ಕ್ಕೆ 100 ಭಾಗ ಗೆಲ್ಸೇ ಗೆಲ್ತೀವಿ ಅನ್ನೋ ಭರವಸೆ ನಮ್ಮಲ್ಲಿದೆ. 3ನೇ ಬಾರಿಗೆ ನಾವು ಹೊಡೆದೇ ಹೊಡ್ಕೊಡ್ತೀವಿ. ನಿಖಿಲ್ ಅಣ್ಣ ನಾವು ಇದ್ದೀವಿ ಅಣ್ಣ, ಬಾಣ ನಿಮ್ಮ ಸಪೋರ್ಟ್ ನಾವು ಇದ್ದೀವಿ ಬಾಣ. ಚನ್ನಪಟ್ಟಣ ಕ್ಷೇತ್ರನ ಅಭಿವೃದ್ಧಿ ಮಾಡೋಣ. ಕಾಂಗ್ರೆಸ್ ನೋಟು, ಜೆ ಡಿ ಎಸ್ಗೆ ಓಟು. ಈ ಬಾರಿ ಮಾತ್ರ ಗೆಲ್ಲೋದು ನಿಖಿಲ್, ಖಂಡಿತ ಖಂಡಿತ ಖಂಡಿತ. ಜೈ ಕುಮಾರ್ ಅಣ್ಣ, ಜೈ ಜೆ ಡಿ ಎಸ್. ನಾವು ಬಂಗಾರಬೇಗ ಕ್ಷೇತ್ರದಿಂದ, ಕೋಲಾರಿಂದ ಬಂದಿದ್ದೀವಿ. ಏನಕ್ಕಂದರೆ ಅವರು ಮಾಡಿರೋ ಚನ್ನಪಟ್ಟಣಕ್ಕಾಗಲಿ, ದೇವೇಗೌಡ ಅಪ್ಪಾಜಿಯವರಾಗಲಿ, ಮತ್ತು ಕುಮಾರಣ್ಣವರಾಗಲಿ, ಇದೇ ಥರ ನಿಖಿಲ್ ಕುಮಾರಸ್ವಾಮಿ ಅನ್ನೋರು ಕೂಡ ಅದೇ ಥರ ಅಭಿವೃದ್ಧಿಗಾಗಿ ಬರ್ತಿದ್ದಾರೆ ಹೊರತು ಅವರು ಅದೇ ಥರ ನಮ್ಮ ಕ್ಷೇತ್ರಕ್ಕೆ. ನಾನು ಒಂದು ಗ್ರಾಮದಲ್ಲಿ, ಸಣ್ಣ ಗ್ರಾಮದಲ್ಲಿ, ಬಂಗಾರಪೇಟೆ ಸಣ್ಣ ಗ್ರಾಮದಿಂದ ಬಂದಿರೋದು. ನಮ್ಮ ಕ್ಷೇತ್ರಕ್ಕೆ ಬಂದಾಗ ಪ್ರತಿ ಒಂದು ಕಾರ್ಯಕರ್ತರೂ, ಪ್ರತಿ ಒಂದು ಯುವಕರೂ ಇದೇ 5 ವರ್ಷಕ್ಕೆ ಮುಂಚೆ ನನ್ನನ್ನು ಯಾರೂ ಬೆಂಬಲಿಸಿರಲಿಲ್ಲ. ಅದೇ ಇವತ್ತು ನಿಖಿಲ್ ಕುಮಾರಸ್ವಾಮಿಯನ್ನು ಬಂದಾಗ ಪ್ರತಿ ಒಂದು ಸರಿನೂ ಕಾರ್ಯಕರ್ತರು ಯಾರು ಕೆಲಸ ಮಾಡ್ತಾರೆ, ಯಾರು ಗ್ರೌಂಡ್ ಲೆವೆಲ್ ಕೆಲಸ ಮಾಡ್ತಿದ್ರು ಅವ್ರನ್ನ ನೋಡಿಕೊಂಡು ನೇಮಕ ಮಾಡಿ ಇವರು ಕೆಲಸ ಮಾಡ್ತಾರೆ, ಇವರಿಗೆ ಒಂದು ಏನಾದರೂ ಮಾಡಬೇಕು, ಇವರಿಗೆ ಅಭಿವೃದ್ಧಿ
ಇವರ ಅಭಿವೃದ್ಧಿ ಮಾಡೋಕೆ ಇವ್ರಿಗೂ ಇದೆ. ನಾವು ಇಂಥವ್ರನ್ನ ಕರ್ಕೊಬಂದು ಜೆ ಡಿ ಎಸ್ ಪಕ್ಷವನ್ನು ಕಟ್ಟಬೇಕು ಅಂತ ಯುವ ಘಟಕದ ಅಧ್ಯಕ್ಷರಾದಾಗಿಂದ ಅವರು ತುಂಬ ಕೆಲಸಗಳನ್ನು ಮಾಡಿದ್ದಾರೆ, ಮತ್ತೆ ಕರ್ನಾಟಕ ರಾಜ್ಯದ ಕೆಲಸಗಳು ಮಾಡಿದ್ದಾರೆ. ಓಕೆ ಓಕೆ ಸರ್, ಇವಾಗ ಪ್ರಶ್ನೆ ಇಷ್ಟೇ, ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ. ಯಾಕಂತಂದ್ರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಇಷ್ಟೊಂದು ಕಾವು ಪಡ್ಕೊಳ್ಳುತ್ತೆ, ಅಷ್ಟೊಂದು ಕಾವು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಚುನಾವಣೆಗೆ ಮುಂಚೆನೆ ಸೋತಿದ್ದಾರೆ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ನಾನೇ ಕ್ಯಾಂಡಿಡೇಟ್ ನಾನೇ ಕ್ಯಾಂಡಿಡೇಟ್ ಅಂತ 3 ತಿಂಗಳಿಂದ ಹೇಳ್ತಿದ್ರು. ಅವ್ರು ಯಾಕೆ ಬಂದು ಸ್ಪರ್ಧೆ ಮಾಡಲಿಲ್ಲ? ಯೋಗೇಶನ್ನೇ ಕರ್ಕೊಂಬಂದ್ರು. ಅವರಲ್ಲಿ ಶಕ್ತಿ ಇಲ್ಲ, ಡಿ ಕೆ ಶಿವಕುಮಾರ್ ಅವರಲ್ಲಿ. ಸುರೇಶ್ ಆಗಲಿ ಇಲ್ಲಿ ಬಂದು ಕಂಟೆಸ್ಟ್ ಮಾಡಬಹುದಾಗಿತ್ತು, ಯಾಕೆ ಮಾಡಲಿಲ್ಲ? ಬೇರೆ ಪಕ್ಷದ ಯೋಗೇಶ್ವರನ್ನ ಯಾಕೆ ಕರ್ಕೊಂಬರ್ಬೇಕಾಗಿತ್ತು? ಅವ್ರ ಹಣ್ಣು ತಂದ್ರೆ ಬಂದು ನಿಂತ್ಕೋಬೇಕಾಗಿತ್ತು ಇಲ್ಲಿ. ಸ್ವಾಮಿ ಡಿ ಕೆ ಶಿವಕುಮಾರ್ ಅವರು ಈ ಎಲೆಕ್ಷನ್ನ ಸೋತೋಗಿದ್ದಾರೆ ಆಲ್ರೆಡಿ. ಕಾರಣ ಏನಂದ್ರೆ ಅವ್ರಿಗೆ ಸ್ಪರ್ಧೆ ಮಾಡೋಕ್ಕಾಗಲ್ಲ. ಆದ್ರಿಂದ ಬೇರೆ ಪಕ್ಷದಲ್ಲಿ ಇದ್ದಂಥ ಯೋಗೇಶ್ವರನ ಇಲ್ಲಿ ಕರ್ಕೊಂಬಂದ್ರು. ನಾನು ಹೆಸರು ಸೈಯದ್ ಆಸಿಫ್ ಬುಖಾರಿ, ಬೆಂಗಳೂರಿನ ಬಂದಿದ್ದೀರಾ. ಈ ಚುನಾವ್ ಬರೋದು 1825 ಡೇಸ್, 5 ವರ್ಷ. 5 ವರ್ಷದಲ್ಲಿ ಗುಡ್ ಗವರ್ನೆನ್ಸ್ ಬೇಕಾ? ಯಾರನ್ನ ಇರಲಿ, ಬಿಜೆಪಿ ಇರಲಿ, ಜೆ ಡಿ ಎಸ್ ಇರಲಿ, ಕಾಂಗ್ರೆಸ್ ಇರಲಿ, ಈ ಸತಿ ನಿಮ್ಮೆಲ್ಲರೂ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೂ ನೋಡ್ಬೇಕಾ? ಎಲ್ಲರೂ ಒಂದು ಚಾನ್ಸ್ ಕೊಡಿ. ಒಂದೇಳೋದು ಹೇಳ್ತೀನಿ ಕೇಳಿ. ಡಿ ಕೆ ಶಿವಕುಮಾರ್ ಅವರು ಫಾಲೋಅಪ್ ಮಾಡಿದಾರಲ್ಲ ಚನ್ನಪಟ್ಟಣದಲ್ಲಿ, ಅವರು ಏನು ಸಾಧನೆ ಮಾಡಿಲ್ಲ ಅಂತ ಗೊತ್ತು ಜನಗಳಿಗೆ. ಸುಮ್ಮನೆ ಆಸ್ಪತ್ರೆ ಕೊಡೋಕ್ಕೆ ಅಂತ ಜನ ಹೋಗಿದ್ದಾರೆ, ಜನ ಮುಂದೆ ಹೋಗಿದ್ದಾರೆ. ಆದರೆ ಪಂಚಾಯತಿ ತಾಲೂಕು ಪಂಚಾಯತಿಗಳಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲಿ ನಮ್ಮ ಗೆಲುವು ಜೆ ಡಿ ಎಸ್ ಗೆಲುವು. ಅವರು ಎಷ್ಟೇ ಬಂದ್ರೂ ಇದು ಮಾಡಿದ್ರು, ಮಾತುಕತೆ ಮಾಡಿದ್ರು, ಗೆಲುವು ಜೆ ಡಿ ಎಸ್ ಗೆಲುವು.